ನಿನ್ನೆ ಹಾಸ್ಪಿಟಲೈಸ್ ಆದ್ಮೇಲೆ ಏನು ಸುಳ್ಳು ಸುದ್ದಿ ಹರಿದಾಡ್ತು, ಅದಕ್ಕಿಂತ ಬಿಫೋರ್ ಆ ಟೈಮ್ಗಿನ ಬಿಫೋರ್ ಒಂದು ಸ್ಟ್ರೋಕ್ ಆಯಿತು ಅನ್ನೋಂಥ ವಿಚಾರ ಸರ್. ಈಗ ನಿನ್ನೆ ಮಧ್ಯಾಹ್ನದಿಂದ ಏನು ಈಗ ಈ ಫೇಸ್ಬುಕ್ಗಳಲ್ಲಿ ಮತ್ತು ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ಇವರು ನಿಧನರಾಗಿದ್ದಾರೆ ಅಂತೇಳಿ ಸುಳ್ಳು ಸುದ್ದಿನ ಹಬ್ಬಿಸ್ತಿದ್ರು. ನಾವು ಸಹ ನಿನ್ನೆ ಸಂಜೆ 6 ಗಂಟೆಯಿಂದ ಅಲ್ಲೇ ಆಸ್ಪತ್ರೆಯಲ್ಲೇ ಇದ್ವಿ. ನಾವಾಗಿರ್ಬೋದು ಆಕಾಶು ಮತ್ತು ನನ್ನ ಮತ್ತೊಬ್ಬ ಸ್ನೇಹಿತ ವಿದೇಶು ನಾವೆಲ್ಲ ನಮ್ಮ ಕಿರಣ್ ಅವೆಲ್ಲ ಅಲ್ಲೇ ಇದ್ವಿ, ಹುಷಾರಾಗೇ ಇದ್ದರು. ಅದಾದಮೇಲೆ ನಾವು ರಾತ್ರಿ ಏನು ಮಾಡ್ತೀವಿ, ಒಂದು 10:30 to 11 ಗಂಟೆ ಸುಮಾರಲ್ಲಿ ನಾವೇ ಒಂದು ಫೇಸ್ಬುಕ್ ಲೈವ್ ಮಾಡ್ತೀವಿ. ಅವರು ಆರೋಗ್ಯವಾಗಿದ್ದಾರೆ, ತಾವುಗಳೆಲ್ಲ ದಯವಿಟ್ಟು ಅವರು ಗುಣಮುಖರಾಗಿ ಬರಲಿ ಅಂತ ತಾವುಗಳೆಲ್ಲ ಆಶೀರ್ವಾದ ಮಾಡಿ ಅಂತಲೂ ಸಹ ನಾವು ಹೇಳ್ತೀವಿ. ಅದಾದಮೇಲೆ ನಾವೇನು ಮಾಡ್ತೀವಿ, ಮನೆಗಳಿಗೆ ಹೋಗ್ತೀವಿ. ಮನೆಗಳಿಗೆ ರಾತ್ರಿ ಸರಿಸುಮಾರು 1:00 to 1:30 ಮನೆಗಳಿಗೆ ಹೋಗ್ತೀವಿ. ಹೋದ್ಮೇಲೆ ನಮಗೆ 2:10 ಕಾಲ್ ಬರ್ತಿದೆ, ಇಲ್ಲ ಇವರು ತೀರೋಗಿದ್ದಾರೆ, ಬಂದ್ಬಿಡಿ ಬೇಗ ಎಲ್ಲರೂ ಅಂತ ಹೇಳಿ. ಆಗ ನಾವು ರಾತ್ರಿಯಿಂದ ಅಲ್ಲೇ ಇದ್ದು ಇವಾಗ್ನವರೆಗೂ ಏನೇನು ಕೆಲಸ ಕಾರ್ಯಗಳು ಮಾಡಬೇಕು ಅದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ ಸರ್. ಈ ಪಾರ್ಥಿವ ಶರೀರ ನೋಡಲಿಕ್ಕೆ ಸಾರ್ವಜನಿಕ ದರ್ಶನಕ್ಕೆ ಎಷ್ಟು ಗಂಟೆಯಿಂದ ಸರ್? ಖಂಡಿತ ಈಗ ಸಾರ್ವಜನಿಕರಿಗೆ ಬರ್ಬೋದು, ಮತ್ತು ಕೆಲವೊಂದು ಫಿಲಮ್ ಆ್ಯಕ್ಟರ್ಸ್ಗಳಿಗೆ ಅವ್ರಿಗೂ ಸಹ ನಾವು ತಿಳಿಸ್ತಾ ಇದ್ದೀವಿ, ಬನ್ನಿ ಅಂತ ಎಲ್ಲರಿಗೂ ತಿಳಿಸ್ತಾ ಇದ್ದೀವಿ. ಮತ್ತು ನಾವು ಇದನ್ನು ಏನು ಒಂದು 3 ಗಂಟೆ ಸುಮಾರಲ್ಲಿ ಇದೇ ಹೆಗ್ಡೆ ನಗರಲ್ಲಿ ಮಾಡ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸರ್. ಸರ್, ನನ್ನ ಹೆಸರು ಪ್ರದೀಪ್ ಎನ್ ಅಂತೇಳಿ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.